ಬಾಂಬಾಟ್ ಭೋಜನ ಇವತ್ತು ಏನು ಪ್ರೋಗ್ರಾಮ್ ಮಾಡಿ ಅದ್ರ ಬಗ್ಗೆ ಹೇಳಿ ನಾನು ಕ್ವಶನ್ ಕೇಳ. ನಮಸ್ಕಾರ, ನಾನು ನಿಮ್ಮ ಶಿಕಹಿ ಚಂದ್ರು. ಇವತ್ತು ನಮ್ಮ ಬೊಂಬಾಟ್ ಭೋಜನದ ಒಂದು ಪತ್ರಿಕಾಗೋಷ್ಠಿ ನಡೀತು. 850 ಎಪಿಸೋಡ್ಗಳನ್ನು ಕಂಪ್ಲೀಟ್ ಮಾಡಿದ್ದೀವಿ. ಆ್ಯಂಡ್ ಇವತ್ತು 2 ಪುಸ್ತಕವನ್ನು ರಿಲೀಸ್ ಮಾಡಿದ್ವಿ. ಬೊಂಬಾಟ್ ಭೋಜನ ಭಾಗ 2 ಅನ್ನೋದು ಒಂದು ಪುಸ್ತಕ, ಆರೋಗ್ಯ ಆಹಾರ ಅನ್ನೋದು ಒಂದು ಪುಸ್ತಕ. ಈ 2 ಪುಸ್ತಕದ ಬಿಡುಗಡೆ ಮತ್ತು 850 ಪೂರೈಸಿದ್ದಂತಹ ಒಂದು ಸಂತೋಷದ ಸಂದರ್ಭದಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ವಿ. ಭಾಳ ಚೆನ್ನಾಗಾಯಿತು. ಬೊಂಬಾಟ್ ಭೋಜನ ಕಾರ್ಯಕ್ರಮವನ್ನು ಜನ ಎಷ್ಟು ಮೆಚ್ಕೊಂಡಿದ್ದಾರೆ ಅಂದರೆ, ನಾವು ಹೊರಗಡೆ ಹೋದಾಗ, ಬೆಂಗಳೂರಿಂದ ಹೊರಗಡೆ ಹೋದಾಗ ಜನ ಅದನ್ನು ನೋಡಿ ಇಷ್ಟಪಟ್ಟು ಅದರ ಬಗ್ಗೆ ಮಾತಾಡೋದನ್ನು ಕೇಳಿದಾಗ ತುಂಬ ಖುಷಿಯಾಗುತ್ತೆ. ಹಾಗಾಗಿ ಆ ಸಂತೋಷವನ್ನು ಇವತ್ತು ಹಂಚ್ಕೊಳ್ಳೋಕ್ಕೆ ಒಂದು ಗೆಟ್ ಟುಗೆದರ್ ಮಾಡಿದ್ವಿ. ಸರ್, ಒಂದು ಪ್ರೊಮೋ ತೋರಿಸ್ತೀವಿ, ವಿಡಿಯೋ ತೋರಿಸ್ತೀವಿ, ಹೇಳ್ಬಿಟ್ಟು ಔಟ್ ಸೈಡ್ ಹೋಗಿದ್ದೀರಾ, ಒಂಥರ ನ್ಯಾಚುರಲ್ ಆಗಿ ಎಲ್ಲೆಂದರಲ್ಲಿ ಹೊಲ ಆಗುತ್ತೆ ಹೇಳಿ ತೋಟದಲ್ಲಿ ಯಾವುದೋ ಬ್ಯಾಗ್ ಒಳ್ಳೆ ಬ್ಯಾಗ್ ಟಾಪ್ ಆ ಥರ ಎಲ್ಲ ಇಂಡೋರ್ ಮಾಡ್ತಾ ಇದ್ದೀರಿ, ಅದು ಹೊರಗಡೆ ಹೋಗಿದ್ದ ಐಡಿಯಾ ಏನು? ಹೊರಗಡೆ ಬಯಲೂಟ ಅಂತ ಮಾಡಿದ್ವಿ. ಬೇರೆ ಬೇರೆ ಊರುಗಳಿಗೆ ಹೋಗಿ ಆ ಊರಲ್ಲಿ ಒಂದು ಇಂಪಾರ್ಟೆಂಟ್ ಜಾಗ ಅಥವಾ ಒಂದು ರಮಣೀಯವಾದಂಥ ಸ್ಥಳ ಇದ್ದರೆ ಆ ಸ್ಥಳದಲ್ಲಿ ನಾನು ಅಡುಗೆ ಮಾಡಿದ್ದೀನಿ ಔಟ್ಡೋರಲ್ಲಿ. ಮತ್ತು ಆದಷ್ಟು ಹಳ್ಳಿ ಶೈಲಿಯ ಅಡುಗೆಗಳನ್ನು ಮಾಡಿದ್ದೀನಿ. ಮತ್ತು ಅಲ್ಲಿ ಅಡುಗೆ ಮಾಡುವಾಗೆಲ್ಲ ಮಣ್ಣಿನ ಪಾತ್ರೆನಲ್ಲಿ ಅಡುಗೆ ಮಾಡೋದು ಹೇಗೆ, ಮಣ್ಣಿನ ಪಾತ್ರೆನ ಬಳಸೋದು ಹೇಗೆ, ಮಣ್ಣಿನ ಪಾತ್ರೆನ ಸೀಸನ್ ಮಾಡೋದು ಹೇಗೆ, ಅದನ್ನು ತೊಳೆಯೋದು ಹೇಗೆ, ಇವೆಲ್ಲವನ್ನು ಹೇಳ್ಕೊಡ್ತಾ ಅಡುಗೆಗಳನ್ನು ಮಾಡಿದ್ದೀನಿ. ಅದು ಭಾಳ ಒಳ್ಳೆ ಅನುಭವ ಆಯಿತು. ಈಗ ಮಳೆಗಾಲ ಆಗಿ ಎಲ್ಲ ಕಡೆ ಮಳೆ ಇರೋದರಿಂದ ಅದನ್ನು ಸದ್ಯಕ್ಕೆ ನಿಲ್ಲಿಸಿದ್ವಿ. ಮಳೆಗಾಲ ಮುಗಿದ್ಮೇಲೆ ಮತ್ತೆ ಅದನ್ನು ಮುಂದುವರಿಸುವ ಐಡಿಯಾ ಇದೆ. ದೇಸಿ ಅಡುಗೆ ಅಂದರೆ ಯಾವುದೇ ಥರ ಅಡುಗೆಗಳು ಅಂದರೆ ಬಸ್ಸಾರುಗಳು, ವೆರೈಟಿ ಆಫ್ ಬಸ್ಸಾರು, ಆಮೇಲೆ ಮಸೊಪ್ಪು, ಆಮೇಲೆ ಆ ಥರದ್ದು ಅಡುಗೆಗಳು, ಮತ್ತು ನಮ್ಮ ಕರ್ನಾಟಕದ ಅಡುಗೆಗಳು, ಅದು ಬಿಸಿಬೇಳೆ ಭಾತ್ ಆಗಿರ್ಬೋದು, ಆ ಥರದ್ದು ಬೇರೆ ಬೇರೆ ಅಡುಗೆಗಳನ್ನು ಮಡಿಕೆಗಳಲ್ಲಿ ಮಾಡೋದು ಹೇಗೆ ಅಂತ ತೋರಿಸ್ಬಿಟ್ಟು. ಹೊಸ ಹೊಸ ಅಡುಗೆಗಳನ್ನು ನೀವೇ ಆವಿಷ್ಕಾರ ಮಾಡಿದ್ದೀರಾ ಕೆಲವು ಅಡುಗೆಗಳು, ಅದಕ್ಕೆ ಪ್ರತಿಕ್ರಿಯೆ ಇದೆ? ನಾವು ಮಾಡುವ ಅಡುಗೆ ಜನರಲಿ ಮನೆಯಲ್ಲಿ ಇರುವ ಸಾಮಗ್ರಿಗಳನ್ನು ಬಳಸಿ ಮಾಡುವಂಥ ಅಡುಗೆ, ವಿಶೇಷವಾಗಿ ಹೊರಗಡೆ ಅಂಗಡಿಯಿಂದನ ಕೊಂಡ್ಕೊಂಬರಬೇಕು ಅನ್ನೋದಿರಲ್ಲ. ತರಕಾರಿ ಬಹುಶಃ ಮನೆಯಿಂದಲೇ ಕೊಂಡ್ಕೊಂಬರ್ಬೇಕಾಗುತ್ತೆ ಅಷ್ಟೇ. ಆದರೂ ಮನೆಯಲ್ಲಿ ಯಾವ ತರಕಾರಿ ಇದೆಯೋ ಆ ತರಕಾರಿಲ್ಲೇ ಮಾಡಿ ಅಂತ ಹೇಳ್ತೀನಿ. ಆದರೆ ಕೆಲವು ಸರ್ತಿ ಪರ್ಟಿಕ್ಯುಲರ್ ತರಕಾರಿನೇ ಇರ್ತದೆ. ಇವಾಗ ಉದಾಹರಣೆಗೆ ಬಟಾಣಿಯಲ್ಲಿ ಮಾಡಬೇಕು ಅಂತ ಅಡುಗೆ ಇದ್ದರೆ ಬಟಾಣಿನಲ್ಲೇ ಮಾಡಬೇಕು, ಬಟಾಣಿಯಿಂದ ಅದೊಂದು ತೊಗೊಂಬರ್ಬೇಕಾಗತ್ತೆ. ಮಿಕ್ಕಿದ ಸಾಮಗ್ರಿಗಳೆಲ್ಲ ಮನೆಯಲ್ಲಿರುವಂಥದ್ದೇ. ಅಂದರೆ ಪ್ರತಿ ಸರ್ತಿ ನಾನು ನಮ್ಮ ಮನೆಯಲ್ಲಿ ಏನು ಸಾಮಾನಿದೆ, ಅಡುಗೆ ಸಾಮಾನುಗಳಿದೆ, ಅದರಲ್ಲಿ ಏನೋ ಒಂದು ಅಡುಗೆ ಕ್ರಿಯೇಟ್ ಮಾಡ್ತೀನಿ, ಅದನ್ನೇ ನಾನು ಶೋನಲ್ಲಿ ತೋರಿಸ್ತೀನಿ. ಸೊ ಹಾಗಾಗಿ ನೋಡುವ ವೀಕ್ಷಕರಿಗೆ ಅಯ್ಯೋ ಇದು ಈಸಿ, ನಮ್ಮಲ್ಲಿ ಇದೆಲ್ಲ ಐಟಮ್ ಇದೆ ಮಾಡಿಬಿಡುವಂತ ಅಲ್ಲೇ ಪ್ರಯೋಗ ಮಾಡುವಂಥ ಹುಮ್ಮಸ್ ಬರುತ್ತೆ. ಸೊ ನಾನು ಏನೇ ಹೊಸ ಆವಿಷ್ಕಾರ ಮಾಡಿದ್ರು ಅದು ಮನೆಯಲ್ಲಿರುವ ವಸ್ತುಗಳಲ್ಲೇ ಇಟ್ಕೊಂಡು ಮಾಡುವಂಥದ್ದು ಒಂದು ಪ್ರಯತ್ನ ಮಾಡ್ತೀನಿ. ಈ ಅಡುಗೆ ಮಾಡೋದು ಬೇರೆ, ಅಡುಗೆ ಮಾಡೋದಕ್ಕೆ ಅದಕ್ಕೊಂದು ನಿಮ್ಮದೇ ಆದ ಹೊಸ ಹೆಸರಿಡ್ತೀರಿ. ಯಾಕಂದ್ರೆ ಈಗ ಹೇಳ್ದಂಗೆ ಬಸ್ಸಾರು ಅಂತ ಅಂದರೆ ಅದು ಯಾರೋ ಇಟ್ಟಿದ್ದು ಪೂರ್ವಜರು, ಹಂಗೆ ಹೊಸ ಹೆಸರಿಟ್ಟಾಗ ನಾನು ಬಸ್ಸಾರು ಮಾಡ್ತಾ ಇದ್ದೀನಿ ಅಂದರೆ ಇಂಟ್ರೆಸ್ಟ್ ಇರಲ್ಲ. ಅರ್ಥ ಇವತ್ತು ಬಹದ್ದೂರ್ ಬಸ್ಸಾರು ಮಾಡ್ತಾ ಇದ್ದೀನಿ ಅಂದರೆ ಏನದು ಬಹದ್ದೂರ್ ಬಸ್ಸಾರು ಅಂತ ನೋಡ್ತಾರೆ. ಆ ಕುತೂಹಲ ಕ್ರಿಯೇಟ್ ಮಾಡೋಕ್ಕೆ ಮತ್ತು ಅದು ಅಟ್ರ್ಯಾಕ್ಟ್ ಮಾಡೋದಕ್ಕೆ ಆ ಥರ ಹೆಸರಿಡ್ತೀನಿ. ಅದು ಆ ಕ್ಷಣಕ್ಕೆ ಹೊಳೆಯುತ್ತ ಹೆಸರು, ಅದಕ್ಕೇನು ಪೂರ್ವಭಾವಿ ಸಿದ್ಧತೆಗಳೆಲ್ಲ ಏನಿರಲ್ಲ. ಸುಮ್ಮನೆ ಅಲ್ಲಿ ಇವತ್ತು ಅಡುಗೆ ಇವತ್ತು ಬಸ್ಸಾರು ಅಂತ ಏನು ಬಸ್ಸಾರು ಎಂಥ ಬಸ್ಸಾರು, ಏ ಬಹದ್ದೂರ್ ಬಸ್ಸಾರು ಅಂತ ಅಂತ ಬಂದ್ಬಿಡುತ್ತೆ ಬಾಯಿಂದ. ನೀವು ಒಂದು ವರ್ಷ ಆದಮೇಲೆ ಬಹದ್ದೂರ್ ಬಸ್ಸಾರು ಮಾಡಿದ್ರೆ ನಾನು ತಲೆ ಕೆಡಿಸ್ಕೊಂಡು ಯಾವ ಅಡುಗೆ ಅಂತ ಪುಸ್ತಕ ತೆಗೆದು ನೋಡಿ ನಾನು ಬರ್ಕೊಂಡಿರೋದು, ಓ ಇದು ಈ ಇದನ್ನೆಲ್ಲ ಹಾಕಿದ್ರೆ ಈ ಬಸ್ಸಾರಿಗೆ ಬಹದ್ದೂರ್ ಬಸ್ಸಾರು ಅಂತ ಹೆಸರಿಟ್ಟಿದೆ ಅಂತ ನನಗೆ ಅನಿಸುತ್ತೆ. ಅಂದರೆ ತಲೆ ಅಲ್ಲಿ ಹೊಳೆದಿರೋದ್ರಿಂದ ಆ ನೆಲೆಯಲ್ಲಿ ಕೂತಿರಲ್ಲ. ಯಾವ್ದಾದ್ರು ಪಾಪ್ಯುಲರ್ ಆಗಿದೆ ಸರ್ ಹೆಸರು? ನೀವು ತುಂಬ ಪಾಪ್ಯುಲರ್ ಆಗಿದೆ ಎಲ್ಲ ಅಡುಗೆಗಳು. ಕ್ಯಾಪ್ಸಿಕಮ್ ಕಣ್ಮಣಿ ಅಂತ ಒಂದು ಮಾಡಿದ್ದೀನಿ, ಅದು ಕ್ಯಾಪ್ಸಿಕಮ್ ಗೊಜ್ಜದು, ಅದನ್ನು ಭಾಳ ಜನ ಮಾಡಿ ಅದನ್ನು ನನಗೆ ಫೋಟೋಸ್ ಕಳಿಸ್ತಾ ಇರ್ತಾರೆ, ಸರ್ ನಿಮ್ಮ ಕ್ಯಾಪ್ಸಿಕಮ್ ಕಣ್ಮಣಿ ಮಾಡಿದ್ದೀನಿ ಅಂತ. ಫಸ್ಟ್ ಟೈಮ್ ಯಾರೋ ಕಳಿಸ್ದಾಗ ಏನು ಕ್ಯಾಪ್ಸಿಕಮ್ ಕಣ್ಮಣಿ ಏನಿದು, ಕಣ್ಮಣಿ ಕಣ್ಮಣಿ ಏನು ಮಾಡಿದೆ ಅಂತ ತಲೆ ಕೆಡಿಸ್ಕೊಂಡು ನನ್ನ ಕಂಪ್ಯೂಟರ್ ಆನ್ ಮಾಡಿ ಎಲ್ಲ ಹುಡುಕ್ದೆ, ಓ ಇದು ಅಂತ ಗೊತ್ತಾಯಿತು. ಆಮೇಲೆ ಆ ಥರ ಅಂದರೆ ಅವ್ರಿಗದು ತಲೆಯಲ್ಲಿ ಕೂತ್ಬಿಡುತ್ತೆ ಹೆಸರು, ಯಾಕಂದರೆ ನೋಡೋರಿಗೆ ಇದೇನೋ ಮಾಡಿದ್ವಿ, ಚಂದ್ರು ಮಾಡಿದ್ದು ಅಡುಗೆ ಮಾಡಿದ್ದೀನಿ, ಸಾಂಬಾರು ಸುಗ್ರಾಸ ಅಂತ. ಸುಗ್ರಾಸ ಸಾಂಬಾರು ಏನು ಅನ್ನೋದು ನನಗೆ ಮರ್ತೋಗ್ಬಿಟ್ಟಿದೆ, ಬಟ್ ಹೆಸರು ಮಾತ್ರ ನೆನಪಿದೆ. ಆಯಿತಾ,
ಬಟ್ ನೋಡೋರಿಗೆ ಮನೆಯಲ್ಲಿ ಅದನ್ನ ಮಾಡ್ತಾರಲ್ಲ ಅವ್ರ ತಲೆಯಲ್ಲಿ ಅದಷ್ಟು ಸುಗ್ರಾಸ ಸಾಂಬಾರ್ ಅಂತ ಕೂತಿದೆ.